ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಉತ್ತರ ಭಾದ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಈ ಸತ್ಯವನ್ನು ಕೇಳಿಸ್ಕೋಬೇಕು. ಯಾಕಂದರೆ ನಮ್ಮ ಜನ್ಮ ರಹಸ್ಯಗಳೇ ನಮಗೆ ಗೊತ್ತಿಲ್ಲ ಅಂತಂದಾಗ ನಾವೆಲ್ಲೋ ಒಂದು ಕಡೆ ಹಲವಾರು ಸಮಸ್ಯೆಗಳನ್ನು ನಮ್ಮ ಜೀವಿತಾವಧಿಯಲ್ಲಿ ನೋಡಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ. ಯಾಕಂದರೆ ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಕರ್ಮ ಫಲಗಳು ವಂಶ ಪಾರಂಪರ್ಯ ಅನುಭವಿಸ್ತವೆ ಅಂತಕ್ಕಂಥದ್ದು ಡಿ ಎನ್ ಎ ಅಸ್ಟ್ರಾಲಜಿಲಿ ಎಷ್ಟು ಸಾಬೀತಾಗಿದೆ ಅಂತಂದರೆ ಅದನ್ನು ಡಿ ಎನ್ ಎ ಅಸ್ಟ್ರಾಲಜಿ ಮುಖ ನೋಡೋ ಅವಶ್ಯಕತೆ ಇಲ್ಲ, ಜೀವನದ ಅನುಭವದಲ್ಲಿ ನೋಡಿಬಿಟ್ರೆ ಸಾಕು. ಎಸ್, ನೀವು ಹೇಳಿದ್ದು ಕರೆಕ್ಟು, ಯಾರೋ ಮಾಡಿದ ಪಾಪಕರ್ಮಗಳನ್ನ ಅನುಭವಿಸ್ತಾ ಇದ್ದೀವಿ ಇವತ್ತು ಅಂತಕ್ಕಂಥ ಮಾತು ಇವತ್ತು ಸಾಮಾಜಿಕ ವಲಯದಲ್ಲಿ ಒಂದು ಚರ್ಚೆಗೆ ಒಳಪಡ್ತಿದೆ ಅಂತಂದಾಗ ಅದು ನಡೀತಾ ಇದೆ ಅಂತ ಅರ್ಥ. ಇವತ್ತು ಕರೋನಾ ಕರೋನಾ ಅಂತ ನಾವೆಲ್ಲ ಏನು ಒದ್ದಾಡ್ತಿದ್ದೀವಿ, ಏನು ಹಿಂಸೆ ಅನುಭವಿಸ್ತಾ ಇದ್ದೀವಿ, ಏನು ಇವತ್ತು ಎಲ್ಲ ನಮ್ಮ ಜೀವನ ಜೀವ ಎಲ್ಲ ಒಂದು ಬದುಕನ್ನು ಕಿತ್ಕೊಂಡಿದೆ. ಇದು ಪ್ರಕೃತಿಯಲ್ಲಿ ನಾವು ಮಾಡತಕ್ಕಂಥ ಪಾಪಗಳ ಫಲ ಹೊರತು ಬೇರೆ ಏನೂ ಅಲ್ಲ. ಆದರೆ ಕೆಲವು ಸಂದರ್ಭಾನುಸಾರ ನಾವೆಲ್ಲ ಸಿಕ್ಕಾಕೊಂಡಾಗ ಅದಕ್ಕೆ ಸರಿಯಾದಂಥ ಸೂಕ್ತ ಮಾರ್ಗದರ್ಶನ ಮೊದಲಿಂದನೇ ಆಯಿತು ಅಂತಂದಾಗ ಇಂಥದಕ್ಕೆಲ್ಲ ಅವಕಾಶವೇ ಇರೋದಿಲ್ಲ. ಆದರೆ ನಾವು ಎಷ್ಟೇ ಹೇಳಿ ಏನೇ ಮಾಡಲಿ ಎಂಥದ್ದೇ ನೀತಿ ಬೋಧನೆ ಮಾಡಲಿ ಸಾಕ್ಷಾತ್ ಭಗವಂತನೇ ಬಂದು ಬೋಧನೆ ಮಾಡಲಿ ಕೇಳೋ ಪರಿಸ್ಥಿತಿಲಿ ಇಲ್ಲ. ಯಾಕಂದರೆ ಇದು ಕಲಿಯುಗ. ಏ ನಿನ್ನ ಪಾಡು ನೀ ಬೋಧನೆ ಮಾಡ್ಕೊಂಡಾಗಯ್ಯ, ನಮ್ಮ ಪಾಡು ನಾವು ಇರ್ತೀವಿ, ನಾವು ಇರೋದೇ ಹೀಗೆ, ನಾವು ಬದಲಾವಣೆ ಆಗಲ್ಲ ಅಂತಕ್ಕಂಥ ಮನಸ್ಥಿತಿಯರೇ ಹೆಚ್ಚಾಗಿರೋದ್ರಿಂದ ಇವತ್ತು ಬದಲಾವಣೆ ತುಂಬ ಕಷ್ಟ ಇದೆ. ಆದರೂ ನಮ್ಮ ಕರ್ತವ್ಯ ಪಾಲನೆ ಮಾಡಲೇಬೇಕಲ್ವಾ. ಉತ್ತರ ಭಾದ ನಕ್ಷತ್ರ ಇದು ಯಾರ ನಕ್ಷತ್ರ ಅಂತಕ್ಕಂಥ ಫಸ್ಟ್ ತಿಳ್ಕೋಬೇಕು. ಉತ್ತರ ಭಾದ ನಕ್ಷತ್ರ ಶನಿಯ ನಕ್ಷತ್ರ. ಶನಿ ಬೇರೆ ಅಲ್ಲ, ಉತ್ತರ ಭಾದ ನಕ್ಷತ್ರ ಬೇರೆ ಅಲ್ಲ. ಆದರೆ ತುಂಬ ಒಳ್ಳೆಯ ನಕ್ಷತ್ರ, ಅಪಾರವಾದಂಥ ದೈವಬಲ ಇರತಕ್ಕಂಥ ನಕ್ಷತ್ರ ಉತ್ತರ ಭಾದ ನಕ್ಷತ್ರ. ಉತ್ತರ ಭಾದ ನಕ್ಷತ್ರ ಮೀನರಾಶಿಯಲ್ಲಿ ಒಂದನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದದಲ್ಲಿ ಸ್ಥಿರವಾಗಿದೆ. ಅಂದರೆ ಉತ್ತರ ಭಾದ ನಕ್ಷತ್ರ ಮೀನರಾಶಿ ಅಂದ ತಕ್ಷಣ ನೀವು ಟಕ್ಕಂತ ತಗೊಳ್ಬೇಕು, ಎಸ್ ಇದು ಮೀನರಾಶಿ, ಹನ್ನೆರಡನೇ ರಾಶಿ, ಕಾಲಪುರುಷನಿಗೆ ಹನ್ನೆರಡನೇ ಮನೆ. ಕಾಲಪುರುಷನಿಗೆ ಹನ್ನೆರಡನೇ ಮನೆ ಅಂದರೆ ಯಾವುದು ಅಂದರೆ ಒಂದು ವ್ಯಯ, ಇನ್ನೊಂದು ಮೋಕ್ಷ. ಭಾಳ ಜನ ಇವತ್ತು ಸಮಾಜದಲ್ಲಿ ಅಯ್ಯೋ ನನಗೆ ಮೋಕ್ಷ ಸಿಕ್ಕಿಬಿಟ್ರೆ ಸಾಕಪ್ಪ, ಅಯ್ಯೋ ನನಗೆ ಮೋಕ್ಷ ಸಿಕ್ಕಿಬಿಟ್ರೆ ಸಾಕಪ್ಪ ಅಂತ ಅಲುಪ್ತಾ ಇರ್ತೀರಾ, ಕೊರಗ್ತಾ ಇರ್ತೀರಾ. ಆದರೆ ಎಷ್ಟು ಜನ ಮೋಕ್ಷ ಸಿಕ್ಕಿದೆ ಅವ್ರವ್ರಿಗೆ ಗೊತ್ತದು. ಯಾಕಂದರೆ ಪಾಪದ ಋಣವನ್ನು ಕರ್ಮದ ಋಣವನ್ನು ತೀರಿಸದೆ ಭಗವಂತ ಯಾರಿಗೂ ಮೋಕ್ಷ ಸಾಧನೆ ದಾರಿ ತೋರಿಸಲ್ಲ. ಎಷ್ಟೋ ಜನ ಇವತ್ತು ತಪಸ್ಸು ಮಾಡ್ತಿದ್ದಾರೆ ಮೋಕ್ಷ ಬೇಕು ಮೋಕ್ಷ ಬೇಕು ಅಂತ, ಅಷ್ಟು ಸುಲಭ ದಕ್ಕೋದಲ್ಲ ಅದು. ಯಾಕಂದರೆ ಹನ್ನೆರಡು ಮನೆಯ ಮೋಕ್ಷ ಸಾಧ್ಯ ಅಂತಂದಾಗ ಆ ಮೋಕ್ಷ ಇರತಕ್ಕಂತಹ ನಕ್ಷತ್ರಗಳು ಕೂಡ ಒಂದು ಶಾಪ ಇದೆ ಅಂದರೆ ಉತ್ತರವಾದ ನಕ್ಷತ್ರವರಿಗೆ ಚಂದ್ರನ ಶಾಪ ಇದೆ ಅಂತ. ಉದ್ರಪಾದ ನಕ್ಷತ್ರಕ್ಕೆ ಶನಿಯ ಶಕ್ತಿ, ಶನಿಯ ಅಂಶ, ಶನಿಯ ಪ್ರತಿರೂಪ ಅಂತ ಹೇಳಿದ್ವಿ. ಅಂದರೆ ಅರ್ಥ ಏನು ಅಂತಂದರೆ ಜನ್ಮಶನಿ ಅಂತ ಅರ್ಥ. ಅಂದರೆ ಉತ್ತರ ಭಾದ ನಕ್ಷತ್ರಕ್ಕೆ ಇಡೀ ಲೈಫ್ ಪೂರ್ತಿ ಜನ್ಮಶನಿ ಇರ್ತದೆ ಅಂತ. ಅದು ನೆಗೆಟಿವ್ ಪಾಸಿಟಿವ್ ಅಂತ ನೀವು ಅರ್ಥ ಮಾಡ್ಕೊಂಬಿಡಿ. ಯಾಕಂದರೆ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಕೋಪ ಮಾಡ್ಕೊಂಬಿಡೋದು, ಸಣ್ಣ ಸಣ್ಣ ವಿಚಾರಗಳು ಕೂಡ ಅಪಾರ್ಥ ಮಾಡ್ಕೊಳ್ತಕ್ಕಂಥದ್ದು, ಈ ಮನೋಭಾವನೆಯಿಂದ ಇವತ್ತು ಭಾಳ ಜನ ಉತ್ತರ ಭಾದ ನಕ್ಷತ್ರದವರು ತಮ್ಮ ಕುಟುಂಬ ಅವಧಿಯಲ್ಲಿ ಭಾಳಷ್ಟು ಜಗಳಗಳಿಗೆ ಕಾರಣಗಳಾಗ್ತಕ್ಕಂತಹ ಮನಸ್ಸು ಮನಸ್ಸುಗಳನ್ನ ಛಿದ್ರ ಮಾಡ್ಕೊಳ್ತಕ್ಕಂತಹ ಮನಸ್ಸನ್ನು ವಿಕೃತ ಮಾಡ್ಕೊಳ್ತಕ್ಕಂತಹ ಯಾವಾಗಲೂ ಅಳು 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 ಅಂತಕ್ಕಂತಹ ಒಂದು ಭಾವನೆಯನ್ನು ಬೆಳೆಸ್ಕೊಂಡ್ರದಿಂದ ಇವತ್ತು ಸಾಮಾಜಿಕ ಬದುಕಿನಲ್ಲಿ ಇಷ್ಟೊಂದು ಅಪಾರವಾದ ದೈವ ಭಕ್ತಿ ಇದ್ದರೂ ಕೂಡ ಯಾಕೆ ಈ ಕರ್ಮ ಅಂತಕ್ಕಂಥದ್ದು ಅವ್ರಿಗೆ ಅರ್ಥವೇ ಆಗಲಿಲ್ಲ. ಯಾಕಂದ್ರೆ ಅರ್ಥ ಆಗೋದಕ್ಕೆ ಆ ಪರಿಸರ ಸೃಷ್ಟಿಗೆ ಅವ್ರು ಹೋಗಲೇ ಇಲ್ಲ, ತಿಳ್ಕೊಳ್ಳೇ ಇಲ್ಲ. ಹೇಳೋದೇನೋ ಯಾವುದೋ ಕರ್ಮ ಇತ್ತು ಇವಂಗೆ ಅಳ್ತಾ ಇದ್ದೀವಿ ಅಂತಕ್ಕಂಥದ್ದು. ದೇವ್ರ ಮನೇಲಿ ಕೂತ್ಕೊಂಡು ಅಥವಾ ದೇವ್ರ ಹತ್ರ ಕೂತ್ಕೊಂಡು ಅಳುವಂಥ ಸ್ಥಿತಿ ಬರುತ್ತೆ ಒಬ್ಬ ವ್ಯಕ್ತಿಗೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು ಇನ್ನೆಂಥ ಕರ್ಮ ಇದೆ ಅಂತ ಅರ್ಥ. ಅಲ್ಲಿಗೆ ಅಲ್ಲೆಲ್ಲೋ ಒಂದು ಕಡೆ ಆ ವಿಶೇಷತೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ದೇ ಇದ್ದಾಗ ಅದು ಜೀವನ ಪೂರ್ತಿ ನಮ್ಮನ್ನು ಆ ಥರ ಹೋರಾಟಕ್ಕೆ ತಳ್ಳಿಬಿಡ್ತದೆ. ಅದಕ್ಕೆ ಮೊದಲನೇದಾಗಿ ಈ ವೀಕ್ನೆಸ್ಗಳನ್ನು ಫಸ್ಟ್ ಬಿಡಬೇಕು. ಎಲ್ಲರನ್ನೂ ಒಳ್ಳೆಯ ಮನಸ್ಥಿತಿಯಿಂದ ನೋಡತಕ್ಕಂತಹ ಒಂದು ಭಾವನೆಯನ್ನು ಬೆಳೆಸ್ಕೋಬೇಕು. ಆದರೆ ಈ ಕೋಪ, ಈ ವಿಕೃತ ಮನೋಭಾವನೆ, ಈ ಹಳು ಅಥವಾ ಈ ಟಾರ್ಚರ್ ಕೊಡೋದಿದೆಯಲ್ಲ, ಅದು ಎಷ್ಟೋ ಮನೆಗಳನ್ನು ಒಡೆದು ಹಾಕ್ಬಿಡ್ತದೆ. ಇವತ್ತು ಉತ್ತರ ಭಾದ ನಕ್ಷತ್ರದವರು ಇದನ್ನು ಅನುಭವಿಸ್ತಾ ಇದ್ದಾರೆ. ಉತ್ತರ ಭಾದ್ರದ ನಕ್ಷತ್ರದ ವಿಶೇಷತೆ ಏನಪ್ಪ ಅಂತಂದರೆ ಇವರ ಒಂದು ಫ್ಯಾಮಿಲಿ ಹಿಂದೆ ತುಂಬ ಹಸುಗಳನ್ನು ಸಾಕಿರ್ತಕ್ಕಂಥ ಒಂದು ಕುಟುಂಬ. ಇವತ್ತು ಹಸುಗಳನ್ನ ದೇವರ ರೀತಿ ನಾವು ಕಾಣ್ತಾ ಇದ್ದೀವಿ, ಸಾಕ್ಷಾತ್ ಭಗವಂತ. 33 ಕೋಟಿ ದೇವತೆಗಳ ಒಂದು ಸಮಾಗಮ ಅಂತಕ್ಕಂಥದ್ದು ಒಂದು ಹಸುವಿನಲ್ಲಿದೆ ಅಂತಂದರೆ
ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಪೂಜ್ಯನೇ ಭಾವದಿಂದ ಕಾಣ್ತೀವಿ. ಎಷ್ಟೋ ಕರ್ಮಗಳನ್ನ ನಾವು ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ, ಅದು ಇವತ್ತಿಗೂ ಸತ್ಯ, ನಾಳೆಗೂ ಸತ್ಯ. ಈ ವಂಶಜರು ಹಸುವಿನ ಜೊತೆ ಅವಿನಾವಭಾವ ಸಂಬಂಧ ಇರೋದ್ರಿಂದ ಉತ್ತರ ಭಾಷಣ ಸತ್ತೋದಕ್ಕೆ ಮೂಲ ಸಿಂಬಲ್ ಏನು ಗೊತ್ತಾ? ಹಸುನೇ ಮೂಲ ಸಿಂಬಲ್. ಉತ್ತರ ಭಾರತ ನಕ್ಷತ್ರದವ್ರಿಗೆ ಹಸುವೆ ಮೂಲ ಸಿಂಬಲ್, ಅಂದರೆ ಒಂದು ಚಿಹ್ನೆ. ಹಸು ಎಲ್ಲಿರ್ತದೆ ಅಲ್ಲಿ ಚಿಹ್ನೆ. ಯಾಕಂದರೆ ಇದು ಗುರು ಶನಿಯ ಸಂಗಮ ಅಂತ ಹೇಳ್ತೀವಿ. ನೋಡಿ, ಗುರು ಶನಿಯ ಸಂಗಮ ಉತ್ತರ ಭಾರತ ನಕ್ಷತ್ರ. ಅಲ್ಲಿಗೆ ಇದರ ಒಂದು ಪ್ರತಿರೂಪದ ಇನ್ನೊಂದು ಛಾಯೆ ಅಂತಂದರೆ ಅದು ಹಸು, ಕಾಮಧೇನು, ಕಲ್ಪವೃಕ್ಷ ಅಂತ ನಾವು ಕರಿತೀವಿ ಇದು. ಆದರೆ ಇಷ್ಟೊಂದು ದೈವಭಕ್ತಿ, ಇಷ್ಟೊಂದು ಹಸು, ಇಷ್ಟೊಂದು ಮೋಕ್ಷ ಸಾಧನೆ ಇರತಕ್ಕಂಥ ಮನಲಿದ್ರು ಕೂಡ ಇವ್ರಿಗೆ ಯಾಕೆ ಸ್ವಾಮಿ ಈ ಚಂದ್ರನ ಶಾಪ ಹಾಕ್ಬಿಟ್ಟ ಅಂತ ನೀವು ಕೇಳ್ಬೋದು. ಒಂದು ಕುಟುಂಬ ಅಂತ ಬಂದಾಗ ಮಧ್ಯಭಾಗದಲ್ಲಿ ಅಥವಾ ಆರಂಭ ಭಾಗದಲ್ಲಿ ತಂದೆ ಕಾಣೆ ಆಗ್ಬಿಡ್ತಾರೆ, ಮನೆ ಬಿಟ್ಟು ಓಡೋಗ್ಬಿಡ್ತಾರೋ ಅಥವಾ ಕೈಲಾಸ ಸೇರ್ಕೊಂಬಿಡ್ತಾರೋ ಅಥವಾ ತಿರಸ್ಕಾರ ಮಾಡಿ ಇನ್ನೊಂದು ಮನೆ ಮಾಡ್ಕೋತಾರೋ ಅದು ಬೇರೆ ವಿಚಾರ. ಏನೋ ಅಲ್ಲಿ ಒಂದು ಕುಟುಂಬದಲ್ಲಿ ತಂದೆಯ ಒಂದು ಸ್ಥಾನ ಇಲ್ಲದೆ ಹೋದಾಗ ಆ ಹೆತ್ತ ತಾಯಿ ಆ ಮಕ್ಕಳನ್ನ ಇನ್ನು ಹೇಗೆ ನೋಡ್ಕೋಬೋದು ಹೇಳಿ ನೋಡೋಣ. ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಈ ಥರ ನಟ್ಟ ನಿರ್ಣಯದಲ್ಲಿ ಏನೋ ಒಂದು ಗ್ರಾಚಾರವೋ ಈ ಥರ ಒಂದು ವ್ಯತ್ಯಾಸ ತಂದಾಗ ಆ ತಾಯಿ ತನ್ನ ಮಕ್ಕಳನ್ನ ಮುಸುರೆ ತಿಕ್ಕಿ ಮನೆ ಕೆಲಸ ಮಾಡಿ ಕೂಲಿ ಮಾಡಿ ನಾಲಿ ಮಾಡಿ ಏನೇನೋ ಮಾಡಿ ಸಾಕಿ ಸಲವಿ ಆ ಮಕ್ಕಳುಗಳನ್ನ ದೊಡ್ಡವ್ರು ಮಾಡ್ತಾರೆ. ಆ ದೊಡ್ಡವರಾದ ಮಕ್ಕಳುಗಳು ಆ ತಾಯಿಯ ಸಂಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳದೆ ತಂದೆ ಇಲ್ಲದೆ ನಮ್ಮನ್ನೆಲ್ಲ ಈ ಒಂದು ಮಟ್ಟಕ್ಕೆ ತಂದುಬಿಟ್ಟಿದ್ದಾಳೆ, ನಾವು ಇವತ್ತು ಆ ತಾಯಿನ ಹೆಂಗೆ ನೋಡ್ಕೋಬೇಕು, ಈ ಥರ ಒಂದು ಜೀವ ಮತ್ತು ಜೀವನ ಕೊಟ್ಟಿರ್ತಕ್ಕಂತಹ ಆ ಒಂದು ಆ ತಾಯಿ ದೇವರು ನಮಗೆ ನಾವು ದೊಡ್ಡವರಾದ್ಮೇಲೆ ನಾವು ಯಾವ ರೀತಿ ನೋಡ್ಕೋಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಇವತ್ತು ಎಷ್ಟೋ ಜನ ಮಕ್ಕಳು, ಹೆಣ್ಮಕ್ಳನ್ನ ಸೇರಿಸಿ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ, ಹೆಣ್ಮಕ್ಳು ಆಗಲಿ ಗಂಡ್ಮಕ್ಳಾಗಲಿ ಮರೆತುಬಿಟ್ಟು ಹೊಟ್ಟೋಗ್ತಾರಲ್ಲ, ಅದು ಒಳ್ಳೆಯದ ಕೆಟ್ಟದ ಅಂತ ನೀವು ಒಂದು ಸರಿ ಯೋಚನೆ ಮಾಡ್ಬಿಟ್ಟು ನನಗೆ ಹೇಳಿ. ಪ್ರತಿಯೊಬ್ಬರು ಹೇಳ್ತೀರ ಇದು ಕೆಟ್ಟದು ಅಪರಾಧ ಅಂತ ಹೇಳ್ತೀರ. ಅಲ್ಲಿಗೆ ಆ ಅಪರಾಧ ಕೆಟ್ಟದು ಅಂತಕ್ಕಂಥದ್ದು ನಾವು ಅನ್ಕೊಂತೀವಿ, ಆದರೆ ನಮ್ಮ ಮಕ್ಳಿಗೆ ಅರ್ಥ ಆಗಲ್ವ? ರೆಕ್ಕೆ ಬಂದಮೇಲೆ ಹಾರೋಗ್ಬಿಡ್ತೀವಿ, ಅವಳು ಯೋಗಕ್ಷೇಮ ನೋಡಲ್ಲ, ವಯಸ್ಸಾಗಿದೆ, ಸಾಕಷ್ಟು ದುಡ್ದಿದ್ದಾಳೆ ನಮಗೆ, ರಾತ್ರಿ ಆಗಲೂ ಕಷ್ಟಪಟ್ಟಿದ್ದಾಳೆ ನಮ್ಮ ಓದಕ್ಕೋಸ್ಕರ, ಗಂಡನ ಸಪೋರ್ಟ್ ಇಲ್ಲ, ಯಾರ್ದು ಸಪೋರ್ಟ್ ಇಲ್ಲ, ಬಂಧು ಬಳಗ ಸಪೋರ್ಟ್ ಇಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಏನೇನೋ ಸಾಕಿಸಲು ಮೈ ಮುರಿದು ದುಡ್ದು ಇವತ್ತು ನಮಗೊಂದು ನೆಲೆ ಬೆಲೆ ಕಂಡುಕೊಟ್ಟಿದ್ದಲ್ಲ, ತಾಯಿಯನ್ನು ಕೊನೆಗಾದಲ್ಲಿ ಬಿಟ್ಬಿಟ್ಟು ಹೋದಾಗ ಆ ತಾಯಿಯ ಮನಸ್ಥಿತಿ ಏನಾಗಬೇಕು ಅನ್ನತಕ್ಕಂಥದ್ದನ್ನ ಒಂದು ಸರಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇದು ಹಿಂದೆ ನಡೆದಿರೋದಲ್ಲ, ಇವತ್ತು ನಡೀತಾ ಇದೆ, ಇನ್ನು ಮುಂದೆ ಕೂಡ ನಡೀತಾ ಇದೆ. ಅಂಥ ಮಕ್ಕಳುಗಳು ಈ ಭೂಮಿ ಮೇಲೆ ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಆ ಬಿಟ್ಟೋಗೋದು ಬಿಡಿ, ಆದರೆ ಆ ತಾಯಿಯ ಮನಸ್ಥಿತಿ ಏನಾಗ್ತದೆ, ನೊಂದು ಬೆಂದು ಆ ತಾಯಿ ಯಾರಿಗೂ ಶಾಪ ಹಾಕೋದಿಲ್ಲ. ಕೆಲವರು ಆಗ್ತಾರೆ ಬಿಡಿ, ಇವಾಗಿನ ಕಾಲದಲ್ಲಿ ಅವನ ಹಾಳಾಗೋಗ, ಅವನ ಹಂಗೋಗ, ಹಿಂಗೋಗ ಏನೇನೋ ಹೇಳ್ಬಿಡ್ತಾರೆ. ಪಾಪ ನೋವು, ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದನ್ನು ಕೆಟ್ಟೋಳು ಅಂತ ಹೇಳೋಕ್ಕಾಗಲ್ಲ ಅದನ್ನು, ಯಾಕಂದ್ರೆ ಪರಿಸ್ಥಿತಿ ಕೈ ಮೀರಿದಾಗ ಎಲ್ಲವನ್ನೂ ಮಾತಾಡಬೇಕಾಗ್ತದೆ. ಆದರೆ ಕೆಲವು ತಾಯಿ ದೇವರುಗಳು ಹೋಗಲಿ ಬಿಡು, ಚೆನ್ನಾಗಿರಲಿ ಬಿಡು, ಚೆನ್ನಾಗಿರೋದು ಸಾಕು ಅಂಥೇಳಿ ಇನ್ನೊಂದಷ್ಟು ನರಕವನ್ನು ಅನುಭವಿಸ್ಕೊಂಡು ಹಾಗೇ ಕಾಲ ಕಳೀತಾ ಇರ್ತಾರೆ. ಆ ಶಾಪ, ಕಣ್ಣೀರು, ನಿಷ್ಠುಶುರು ಇದೆಯಲ್ಲ, ಅದೇ ಚಂದ್ರನ ಶಾಪ. ಯಾರಿಗೆ? ಉತ್ತರ ಭಾರತ ನಕ್ಷತ್ರದವರು ಇಂದಿನ ಜನ್ಮದಲ್ಲಿ ಈ ಪಾಪಕರ್ಮವನ್ನು ಮಾಡಿರೋದಕ್ಕೋಸ್ಕರ. ಅಯ್ಯೋ ನಮ್ಗೆ ಗೊತ್ತೇ ಇಲ್ಲ ಅಂತ ನೀವು ತಪ್ಪಿಸ್ಕೋಬೋದು, ಅಯ್ಯೋ ಈ ಜನ್ಮ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋತೇನೆ ಅಂತ ಅನ್ಬೋದು. ನೋಡ್ಕೊಳ್ಳೇಬೇಕು, ನೋಡ್ಕೊಳ್ಳೇಬೇಕು ಅಂತಲೇ ಉತ್ತರ ಭಾರತ ನಕ್ಷತ್ರದಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿರೋದು ಭಗವಂತ. ಆದರೆ ಎಷ್ಟೋ ಜನ ಇದೇ ನಕ್ಷತ್ರ ಮಾಡ್ತಾರಂತಲ್ಲ, ಎಷ್ಟೋ ಜನ ಮಾಡ್ತಿದ್ದಾರೆ. ನೀವೇನಾದರೂ ಮಾಡಿದ್ರೆ ನಿಮಗೆ ಉತ್ತರ ಭಾರತ ನಕ್ಷತ್ರದಲ್ಲಿ ಮುಂದೆ ಜನ್ಮ ತಾಳೋ ಥರ ಮಾಡ್ತಾನೆ ಭಗವಂತ. ಏನಾಗುತ್ತೆ ಅದರಿಂದ ಪರಿಣಾಮಗಳು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಅದೆಲ್ಲ ಕೇಳಿಸ್ಕೊಂಡ್ಬಿಟ್ರೆ ನೀವು ಅಯ್ಯೋ ಅಯ್ಯೋ ಬಾಡಪ್ಪ ನಮ್ಮ ತಾಯಿ ತಂದೆ ಚೆನ್ನಾಗಿ ನೋಡ್ಕೊತೀನಿ ಇರೋವರೆಗು ಅಂತ ಅನ್ಕೊಂತೀರ. ಇದು ಒಂದು ಕಡೆ ಇರಲಿ, ತಾಯಿ ಶಾಪ ಬಂತು, ತಾಯಿಗೆ ಅಧಿಪತಿ ಯಾರು? ಚಂದ್ರ. ಅಲ್ಲಿಗೆ ಚಂದ್ರ ಶಾಪ ಬಂತು. ಇನ್ನೊಂದು, ಭಾಳಷ್ಟು ಜನ ಸಾಮಾಜಿಕ ಬದುಕಿನಲ್ಲಿ ವ್ಯವಹಾರ ಮಾಡ್ತೀರಾ. ಏನು ವ್ಯವಹಾರ ಮಾಡ್ತೀರಾ? ನೀರಿನ ಬಿಸ್ನೆಸ್ ಮಾಡ್ತೀರಾ, ಹಾಲಿನ ಬಿಸ್ನೆಸ್ ಮಾಡ್ತೀರಾ? ಎಷ್ಟು ಜನ ಸ್ವಾಮಿ ನೀವು ಪ್ರಾಮಾಣಿಕವಾಗಿ ಹಾಲು ಮಾರ್ತಿದ್ದೀರಾ, ಪ್ರಾಮಾಣಿಕವಾಗಿ ನೀರು ಕೊಡ್ತಿದ್ದೀರಾ ಹೇಳಿ ನೋಡೋಣ. ವ್ಯವಸ್ಥೆ ಅವ್ಯವಸ್ಥೆ ಆದಾಗ ಅಥವಾ ದುರಾಸೆ ದುರಾಡಳಿತಕ್ಕೆ ಬಂದಾಗ ನಮಗೆ ಗೊತ್ತಿದ್ದು ಗೊತ್ತಿಲ್ಲ ಏನು ಮಾಡ್ತೀವಿ? ಹಾಲಿಗೆ ನೀರು ಹಾಕ್ತೀವಿ. ಅದು ಮಹಾಪಾಪ ತಾನೇ? ಒಂದು ಸರಿ ಯೋಚನೆ ಮಾಡ್ಕೊಳ್ಳಿ. ನೀರು ಒಳ್ಳೆ ನೀರು, ಜೀವಜಲ ಅಂತೀವಿ, ಪ್ರಾಣಜಲ ಅಂತೀವಿ, ನೀರು ಎಷ್ಟು ಅಮೂಲ್ಯ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ಕಲಬೆರಕೆ ನೀರು ಕೊಟ್ಬಿಟ್ರೆ ಆ ಮನುಷ್ಯನ ಆರೋಗ್ಯ ಏನಾಗಬೇಕು? ಅಯ್ಯೋ ಯಾವುದೋ ನೀರು ಕುಡಿದೆ ಏನೇನೋ ಆಗೋಯ್ತು ನಮ್ಮ ಹೆಲ್ತು, ಅವನು ಅಂತವನು ಇಂಥವನು, ಅವಳು ಅಂತವಳು ಇಂಥವಳು ಅಂತ ಎಷ್ಟು ಜನ ಬೈದು ಶಾಪ ಆಗ್ತಾರೆ ತಾಯಿ.
ಬಂತ ಅಲ್ಲಿ ನೀರಿಗೆ ಕಲಬೆರಕೆ ಮಾಡದೆ ಬಂತ. ನೀರಿಗೆ ಅಧಿಪತಿ ಯಾರು? ಚಂದ್ರ. ಆಲ್ಗಧಿಪತಿ ಯಾರು? ಚಂದ್ರ. ನೋಡಿ ಬಂತು. ಯೋಚನೆ ಮಾಡ್ಕೊಳ್ಳಿ ನೀವು, ಇದೊಂದೆಲ್ಲ ಬಿಡಿಸ್ಕೊಳ್ಬೇಕಾಗಿಲ್ಲ. ನಾನು ಹಲವಾರು ತಪ್ಪು ಒಪ್ಪುಗಳು ನಮ್ಮ ಸಮಾಜದಲ್ಲಿ ನಡೀತದೆ. ಇದೊಂದಾಯ್ತಲ್ವಾ? ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಬಹಳ ಗಂಭೀರವನ್ನು ನಾವು ತಗೊಳ್ಬೇಕು. ಇವತ್ತು ಜೀವಜಲ ಜೀವ ಸಂಪತ್ತನ್ನು ನಾವೆಲ್ಲ ಕಾಪಾಡ್ಕೋಬೇಕು. ಆದರೆ ಅದು ಇವತ್ತು ಕಣ್ಮರಾಗ್ತಿದೆ. ನಮ್ಮ ಮುಂದಿನ ಜನಶೆಗೆ ನೀರು ಇದೆಯಲ್ಲೋ ಗೊತ್ತಿಲ್ಲ, ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅಂಥ ಸಂಕಷ್ಟಗಳನ್ನ ಮುಂದೆ ಅನುಭವಿಸಿ ಅನುಭವಿಸ್ತಾರೆ. ನಾವಿವಾಗ ಸರಿಪಡಿಸ್ಕೊಳ್ತೇವೆ, ಏನು ಮಾಡ್ತಿದ್ದೀವಿ ನಾವು? ನೋಡಿ, ಪ್ರಕೃತಿ ಇದ್ದಂತಹ ಕೆರೆಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದೀವಿ. ಕೆರೆಗಳಿಗೆ ಮೋರಿ ನೀರನ್ನೆಲ್ಲ ಬಿಟ್ಟು, ಕಲುಷಿತ ನೀರನ್ನೆಲ್ಲ ಬಿಟ್ಟು, ಫ್ಯಾಕ್ಟ್ರಿ ನೀರನ್ನೆಲ್ಲ ಬಿಟ್ಟು, ನಮ್ಮ ಸ್ವಾರ್ಥ ಸಾಧನೆಗೋಸ್ಕರ ನಾವು ಆ ಕೆರೆನ ಕಲುಷಿತಗೊಳ್ಳಿದಾಗ, ಆ ಕೆರೆಯಲ್ಲಿರ್ತಕ್ಕಂತಹ ಆ ಒಂದು ಮೀನು ಮತ್ತೊಂದು ಮಗದೊಂದು ಆ ವ್ಯವಸ್ಥೆ ಏನಾಗ್ಬೋದು, ಅದು ಪ್ರಾಣಹಾನಿ ಏನಾಗ್ಬೋದು ಹೇಳಿ ನೋಡೋಣ. ಅದ್ರ ಶಾಪಲ್ಲಿ ಯಾರು ತಟ್ಟುತ್ತೆ ಹೇಳಿ? ತನ್ನ ಮಡಿಲಿ ಆ ಗಂಗೆ ಏನು ಮಾಡ್ತಾಳೆ, ಎಷ್ಟೋ ಜೀವಿಗಳನ್ನು ಸಲ್ಲುತ್ತಾ ಇರ್ತಾಳೆ. ನಾವು ಈ ಥರ ಎಲ್ಲ ಅತಿಕ್ರಮ ಪ್ರವೇಶ ಮಾಡಿ ಅವುಗಳನ್ನೆಲ್ಲ ನಾವು ಕಲುಷಿತಗೊಳಿಸಿದಾಗ ಆ ಪಕ್ಷಿಗಳ ಪ್ರಾಣಿಗಳು ಅಥವಾ ಆ ಒಳಗಿಡತಕ್ಕಂತಹ ಮೀನು ಹಲವಾರು ಜಲಚರಗಳ ಒಂದು ಪ್ರಾಣ ಸ್ಥಿತಿ ಏನಾಗಬೇಕು ಹೇಳಿ ಲೆಕ್ಕ ಮಾಡ್ಕೊಳ್ಳಿ. ಇವೆಲ್ಲ ಶಾಪ ತಾನೇ? ಕೆರೆ ನೀರನ್ನು ಯಾರು ಹಾಳು ಮಾಡ್ತಿದ್ದೋ ಅದೆಲ್ಲ ಶಾಪ ತಾನೇ? ಹಾಗೆ ಇದಕ್ಕಿಂತ ದೊಡ್ಡದಕ್ಕೆ ನದಿಯನ್ನು ಹಾಳು ಮಾಡ್ತಿದ್ದೀವಿ. ನದಿ ಸ್ಥಾನಕ್ಕೆ ಹೋಯ್ತೀವ, ನಮ್ಮ ಬಟ್ಟೆ ಬರಿ ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟು, ಅಲ್ಲೇ ಸೋಪು ಅಲ್ಲೇ ತೊಳೆದು, ಮೈ ಮೆದು ಹಸುಕರು ಎಲ್ಲಾಗೂ ತೊಳೆದು ಗಬ್ಬಿ ಬರಿಸ್ತಾ ಇದೀವಿ. ಇವತ್ತು ಮಾಡ್ತಾ ಇದೀವಲ್ಲ ಹೇಳಿ ನೋಡಿ. ಈ ಥರ ನದಿಗಳಿಗೆ ಮಾಡಿದಾಗ, ನದಿಗೆ ಅಪಚಾರ ಮಾಡಿದಾಗ, ನದಿಗೆ ಮೋರಿ ನೀರು ಬಿಟ್ಟಾಗ, ನದಿಯನ್ನು ಅಪವಿತ್ರಗೊಳಿಸಿದಾಗ ಆಗ್ತಕ್ಕಂಥ ಶಾಪ ಯಾವುದು? ಚಂದ್ರನ ಶಾಪ. ಹಾಗೆ ಸಮುದ್ರಕ್ಕೆ ಬಿಟ್ಟಾಗ ಸಮುದ್ರವನ್ನು ಹಾಳು ಮಾಡ್ತಿರ್ತಕ್ಕಂಥ ಎಷ್ಟೋ ವಿಚಾರಗಳು ನಮ್ಮಲ್ಲಿ ಕಾಣ್ತಾ ಇದೀವಲ್ಲ. ಆ ಸಮುದ್ರಕ್ಕೆ ಗಲೀಜು ಮಾಡಿದಾಗ, ಸಮುದ್ರಕ್ಕೆ ಅಪವಿತ್ರ ಮಾಡಿದಾಗ, ಸಮುದ್ರವನ್ನು ನಾವು ತಿರಸ್ಕಾರ ಮಾಡಿದಾಗ, ಆ ಸಮುದ್ರವನ್ನು ಸ್ವಚ್ಛ ನೋಡ್ಕೊಳ್ದಿದ್ದಾಗ ಆಗ್ತಕ್ಕಂಥ ಶಾಪ ಯಾವುದು? ಅದು ಚಂದ್ರನ ಶಾಪ ತಾನೇ? ಈ ಥರ ಹಲವಾರು ಚಂದ್ರನ ಶಾಪಗಳು ಹೇಳ್ಬೋದು. ಒಂದು 4-5 ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಅಷ್ಟೇ, ಟೈಮ್ ಇಲ್ಲ. ಫಸ್ಟು, ಉತ್ತರಭಾದ ನಕ್ಷತ್ರದವರು ತಾಯಿ ಏನೇ ತಪ್ಪನ್ನು ಮಾಡಿರಲಿ, ಏನೇ ಅನ್ಯಾಯ ಮಾಡಿರಲಿ, ಏನೇ ಮಾಡಿರಲಿ, ಏನೇ ಕೊಡದೇ ಇರಲಿ, ವಂಚಿಸಿರಲಿ, ಮಾತು ಕೊಟ್ಟು ತಪ್ಪಿರಲಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ತಾಯಿ ತಾಯಿನೇ ತಾಯಿ ದೇವರು. ಇವತ್ತು ಭಾಳ ಜನ ತಾಯಿಂದ್ರನ್ನ ಕೂಡಾಕಿ ಹಿಂಸೆ ಕೊಟ್ಟು ಚಿತ್ರಹಿಂಸೆ ಕೊಡ್ತಿದ್ದಾರೆ. ಅದನ್ನೆಲ್ಲ ಬಿಟ್ಟು ತಾಯಿಯನ್ನು ದೇವರಾಗಿ ಕಾಣ್ತಾ ಬನ್ನಿ, ತಾಯಿಯನ್ನು ಪ್ರೀತಿ ಮಾಡ್ತಾ ಬನ್ನಿ, ಚಂದ್ರನ ಶಾಪ ನಿವೃತ್ತಿ ಆಗ್ತದೆ. ಒಂದು. ಎರಡನೇದು, ಉಗ್ರ ಕಾವಲು ದೇವರುಗಳನ್ನು ಆರಾಧನೆ ಮಾಡ್ಕೊಳ್ತಾ ಬನ್ನಿ ಶನಿವಾರ ಶನಿವಾರ, ತುಂಬ ತುಂಬ ಒಳ್ಳೆಯದಾಗ್ತದೆ. ಉಗ್ರ ಕಾವಲು ದೇವರುಗಳನ್ನ ಯಾರು ಅಂತ ಹುಡುಕಿ ಗೊತ್ತಾಗ್ತದೆ. ಇನ್ನೊಂದು, ಶನಿವಾರ ಶನಿವಾರ ಎಳ್ಳೆಣ್ಣೆ ಅಭಿಷೇಕ, ಎಳ್ಳೆಣ್ಣೆ ದಾನವನ್ನು ಮಾಡೋದ ಮುಖಾಂತರ ಈ ದೋಷವನ್ನು ಪರಿವರ್ತನೆ ಮಾಡ್ಕೊಳ್ಬೋದು. ಅದಾದ ಮೇಲೆ ನದಿ ಸ್ವಚ್ಛತೆ, ಸಮುದ್ರ ಸ್ವಚ್ಛತೆ ಅಂತ ಆಗಾಗ ಕೆಲವು ಆಯೋಜಕರು ಮಾಡ್ತಾರೆ, ಧಾರಾಳವಾಗಿ ಬಾಯಿಸಿ ಭಾಗವಹಿಸಿ ಆ ನದಿ ಸ್ವಚ್ಛತೆ ಕಡೆ ನಿಮ್ಮ ಕೈಯನ್ನು ಜೋಡಿಸಿ ನದಿಯನ್ನು ಸ್ವಚ್ಛ ಮಾಡಿ, ಪವಿತ್ರವಾಗಿ ನದಿಯನ್ನು ಮಾಡೋದಕ್ಕೆ ನಿಮ್ಮ ಒಂದು ಸಹಾಯ ಹಸ್ತ ಇರಲಿ. ಅದರಲ್ಲಿ ತುಂಬ ತುಂಬ ಒಳ್ಳೆಯದಾಗುತ್ತೆ. ಸಮುದ್ರವನ್ನು ಕ್ಲೀನ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿ, ಅಲ್ಲೂ ನಿಮಗೆ ತುಂಬ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಅದನ್ನು ಕಾಪಾಡ್ಕೊಳ್ತಕ್ಕಂತಹ ಒಂದು ಸಲಹೆ ಮಾರ್ಗದರ್ಶನವನ್ನು ಕೊಡಿ ಪಬ್ಲಿಕಲ್ಲಿ, ತುಂಬ ತುಂಬ ಒಳ್ಳೆಯದಾಗುತ್ತೆ. ಅದಾದಮೇಲೆ ವಿಶೇಷವಾಗಿ ಕೆಟ್ಟ ಮಾತುಗಳನ್ನು ಯಾವಾಗಲೂ ಮಾತಾಡಬಾರ್ದು. ಯಾಕಂದರೆ ಶನಿಗೆ ಕೆಟ್ಟ ಮಾತುಗಳಂದರೆ ಆಗೋದೇ ಇಲ್ಲ. ನೀವು ಅನ್ಕೊಂಡಿರ್ತ ನಾವು ಏನು ಬೇಕೋ ಮಾತಾಡ್ಬೋದಂತ. ಭಾಳ ಜನ ಸಾಂದರ್ಭಿಕ ಬಂದಾಗ ಹೊಲಸು ಮಾತುಗಳನ್ನ ಮಾತಾಡ್ತಾರೆ. ಅವ್ರು ಏನು ಮಾತಾಡ್ತಾರೆ ಏನು ಅಂತ ಗೊತ್ತಾಗಲ್ಲ. ಅವ್ರು ಮಾತಾಡಿದ ಹೊಲಸು ಅಷ್ಟಕ್ಕೆ ಅನ್ಕೊಂಡಿರ್ತಾರೆ, ಆ ಬಾಯಿ ಹೊಲಸಾಗ್ಬಿಟ್ಟಿರ್ತದೆ. ಒಂದ್ಸರಿ ಬಾಯಿ ಹೊಲಸಾಯಿತು ಅಂತಂದರೆ ಇಡೀ ಜೀವನ ಹೊಲಸಾಗ್ತದೆ. ಅದರಿಂದ ಮಾತಾಡಬೇಕು ಅಂದಾಗ ಬಹಳ ಎಚ್ಚರ ವಹಿಸಿ ಮಾತಾಡಬೇಕು, ಬಹಳ ತೂಕವಾಗಿ ಮಾತಾಡಬೇಕು. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾರು ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅದನ್ನು ಯಾವ ಯಾಕೆ ಆಡಿಕೊಂಡು ಮಾಡಿಕೊಂಡು ನಾವು ಯಾಕೆ ಅದನ್ನು ಹೊಲಸು ಮಾಡ್ಕೋಬೇಕು, ಇದನ್ನು ಆಲೋಚನೆ ಮಾಡಿ. ಇದಾದಮೇಲೆ ಪ್ರತಿ ಶನಿವಾರ ಶನಿವಾರ ಯಾರು ಗೋಪೂಜೆನ ಮಾಡ್ತೀರಾ ಅವರಿಗೆ ಬಹಳ ಅದ್ಭುತವಾದಂತಹ ಚಂದ್ರನ ದೋಷ ನಿವೃತ್ತಿ ಆಗ್ತದೆ. ಯಾಕಂದರೆ ಇವತ್ತು ನಾವು ಎಲ್ಲ ವಿಚಾರಗಳಿಗೂ ಸಂಸ್ಕಾರ ಅಂತ ಬಂದಾಗ ಗೋಪೂಜೆಗೆ ಬಹಳ ಪ್ರಮುಖವಾದಂಥ ಸ್ಥಾನಮಾನ ಕೊಟ್ಟಿದ್ದೀವಿ. ಯಾಕಂದರೆ 33 ಕೋಟಿ ದೇವತೆಗಳು ವಾಸ ಮಾಡ್ತಕ್ಕಂತಹ ಗೋಪೂಜೆಯನ್ನು ಪ್ರತಿಯೊಬ್ಬರು ಪ್ರತಿಯೊಂದು ಕಾಲಮಾದರೂ ಕೂಡ ಮಾಡ್ಕೊಳ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಹಸುವನ್ನು ಸಾಕಿ ಇವತ್ತಿನ ಕಾಲದಲ್ಲಿ ಅದೆಲ್ಲ ಮಂಗಮಯ ಆಗ್ತಾ ಇದೆ. ಎಲ್ಲೋ ಗ್ರಾಮೀಣ ಹಳ್ಳಿಗಳಲ್ಲಿ ನಾವು ಬೆರಳೆಣಿಕೆ ನೋಡ್ತಾ ಇದ್ದೀವಿ, ಪ್ರತಿಯೊಂದು ಜಾಗದಲ್ಲೂ ಕೂಡ ಮನಸ್ಸು ಮಾಡಿ ನಾವು ಹಸು ಸಾಕ್ಬೋದು. ಹಸುವನ್ನ ಸಾಕಿ ಈ ಥರ ಹಲವಾರು ಒಂದು ಪರಿಹಾರಗಳನ್ನ ಮಾಡ್ಕೊಂಡಾಗ ಖಂಡಿತ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ.